ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ತುಮಕೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶಿಕ್ಷಣವು ಎಲ್ಲರಿಗೂ ಸಮಾನವಾಗಿ ಸಿಗಬೇಕೆಂಬ ಆಶಯವನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೊಂದಿದ್ದರೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಹೇಳಿದರು. ಅವರು ತುಮಕೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಉಚಿತ ಕೋಚಿಂಗ್ ಸೆಂಟರ್ ವತಿಯಿಂದ 63ನೇ ಧರ್ಮಚಕ್ರ ಪರಿವರ್ತನಾ ದಿನಾಚರಣೆಯನ್ನ ಉದ್ಘಾಟಿಸಿದ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಶ್ರೇಷ್ಠವಾಗಿದ್ದು ಸಂವಿಧಾನದ ಬಗ್ಗೆ ಪ್ರಚಾರ ನಡೆಸಬೇಕಾದ ಅವಶ್ಯಕತೆ ಇದೆ ಎಂದರು. ಶಿಕ್ಷಣವೇ ಎಲ್ಲಾ ಕ್ಷೇತ್ರಗಳಿಗೂ ಮೂಲವಾಗಿದ್ದು ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಜೊತೆಗೆ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕೆಂದು ಕೋರಿದರು. ಸ್ಪೀಚ್ ಆಗಿರ್ಬೋದು ಅಥವಾ ಚುನಾವಣೆ, ಇದರ ಬಗ್ಗೆ ಏನು ಈಗ ತಾನೇ ಪ್ರಸ್ತಾವ ಮಾಡಿದ್ರು, ಚುನಾವಣೆ ಆಗಿರ್ಬೋದು, ಪ್ರಜಾಪ್ರಭುತ್ವ ಆಗಿರ್ಬೋದು, ಎಲ್ಲದೂ ಕೂಡ ಅಂಶ ಕೂಡ ಸೇರ್ಕೊಂಡಿದೆ. ಅದಕ್ಕೆ ಇವತ್ತು ಈ ಒಂದು ಸಂವಿಧಾನ ಅತಿ ಶ್ರೇಷ್ಠವಾದ ಸಂವಿಧಾನ ಅಂತ ಹೇಳ್ಬಿಟ್ಟು ಹಲವಾರು ಸಂಶೋಧಕರು ಅದನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಇಂತಹ ಒಂದು ಸಂವಿಧಾನ ನಮ್ಮ ಮುಂದಿರಬೇಕಾದ್ರೆ ನಾವು ಯಾವುದೇ ಕಾರಣ ಕೂಡ ಈ ಒಂದು ಸಂವಿಧಾನದಿಂದ ದಾರಿ ತಪ್ಪೋದು ಸರಿಯಾದ ಕ್ರಮ ಅಲ್ಲ. ಸೊ ಆದ್ರಿಂದ ನಮ್ಮ ಇವತ್ತು ಸಂಕಲ್ಪ ಏನಿರಬೇಕು ಅಂತ ಹೇಳಿದ್ರೆ, ನಮ್ಮ ಧರ್ಮ, ನಮ್ಮ ಗುರು, ನಮ್ಮ ದೈವ ಏನೇ ಇದ್ರು ಕೂಡ ಈ ಸಂವಿಧಾನ ಒಂದೇ, ಈ ಸಂವಿಧಾನ ಬಿಟ್ಟರೆ ಬೇರೆ ಯಾವುದು ಇಲ್ಲ ಅನ್ನೋದು ಒಂದು ಸಂಕಲ್ಪನ ಇವತ್ತು ದಯವಿಟ್ಟು ತಗೊಳ್ಳಿ. ಅದನ್ನ ಇನ್ನೊಂದಷ್ಟು 10 ಜನಕ್ಕೆ ನೀವು ಪ್ರಚಾರ ಮಾಡುವಂತ ಒಂದು ಕ್ರಮನು ಕೂಡ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಒಂದಷ್ಟು ಕಡೆ ಎಲ್ಲೋ ಒಂದು ಕಡೆ ನಾವು ಸಂವಿಧಾನ ಬಿಟ್ಟು ನಾವು ಹೊರಗಡೆ ಚಿಂತನೆ ಮಾಡುವಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ ನೋಡಿ. ನೀವು ಮೊನ್ನೆ ಸಂಸದರು ಕೂಡ ಮೊನ್ನೆ ತಮಗೆ ಗೊತ್ತಿರಬಹುದು ಪಾವಗಡದಲ್ಲಿ ಈ ಒಂದು ಆಗಿರುವಂತ ಒಂದು. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಹೆಚ್ ಎನ್ ಪ್ರೇಮನಾಥ್, ಎಂಪ್ರೆಸ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಕೆಎಸ್ ಸಿದ್ದಲಿಂಗಂ, ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ನ ಗೌರವಾಧ್ಯಕ್ಷರಾದ ವಿಟಿ ಕೃಷ್ಣಮೂರ್ತಿ, ಅಧ್ಯಕ್ಷ ಪಿಜೆ ಜಯಶೀಲ, ಉಪಾಧ್ಯಕ್ಷರಾದ ಮಹದೇವ ಶಿವಶಂಕರ್, ಪ್ರಧಾನ ಕಾರ್ಯದರ್ಶಿಯಾದ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಹಾಗೂ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಐಟಿ ದಾಳಿ ನಡೆಸಿದ ಖಂಡಿಸಿ ತುಮಕೂರಿನಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಪ್ರತಿಭಟಿಸಿದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಹಾಗೂ ಎಸ್ಎಸ್ಐಟಿ ಕಾಲೇಜ್ ಮೇಲೆ ಐಟಿ ದಾಳಿ ನಡೆಸುತ್ತಿದ್ದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ತುಮಕೂರಿನಲ್ಲಿ ಪ್ರತಿಭಟಿಸಿದರು. ತುಮಕೂರಿನ ಎಸ್ಎಸ್ಐಟಿ ಕಾಲೇಜ್ ಮುಂಭಾಗ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಇವತ್ತು ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಐಟಿ ದಾಳಿ ನಡೆದಿದೆ. ಈ ಐಟಿ ದಾಳಿನ ನಾವು ಖಂಡಿಸ್ತೇವೆ. ಏನಕ್ಕೆ ಅಂದರೆ, ಇದು ಕೇವಲ ಒಬ್ಬ ಕಾಂಗ್ರೆಸ್ ನಾಯಕರುಗಳನ್ನೇ ಮಾತ್ರ ಇವರು ಗುರುತಿಸಿ ದಾಳಿ ಮಾಡ್ತಾ ಇರತಕ್ಕಂಥದ್ದು. ನಾವು ಯಾವುದೇ ಇಲಾಖೆ ಅಥವಾ CBI ಅಥವಾ ಚುನಾವಣಾ ಆಯೋಗ ಇವೆಲ್ಲವಕ್ಕೂ ಸಹ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬಂದರೂ ಸಹ ಇವರು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ನಾಯಕರುಗಳನ್ನೇ ಗುರಿ ಮಾಡಿ ನಡೀತಕ್ಕಂಥ ದಾಳಿನ ಇದು ನಿಜವಾಗ್ಲೂ ಖಂಡನೀಯ. ಇದು ಯಾಕೆಂದರೆ ಪಾರದರ್ಶಕತೆ ಇರಬೇಕು, ಇಲಾಖೆಗಳಲ್ಲಿ ಪಾರದರ್ಶಕತೆ ಇರಬೇಕು, ಆ ಪಕ್ಷ ಈ ಪಕ್ಷ ಅಂತಕ್ಕಂಥ ಮನೋಭಾವನೆ ಇರಬಾರದು. ಆ ಕಾರಣದಿಂದ ಇವತ್ತು ನಾವು ಏನು ಈ ಪರಮೇಶ್ವರ್ ಅವರ ಸಂಸ್ಥೆ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಇರ್ತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯವಾಗಿದೆ. ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ಸುಮಾರು 50 ವರ್ಷದಿಂದ 60 ವರ್ಷದಿಂದ HM ಗಂಗಾಧರಯ್ಯನವರು ಈ ಸಿದ್ದಾರ್ಥ ಶಿಕ್ಷಣ ಸಂಸ್ಥೆಯನ್ನು ದಲಿತರಿಗೋಸ್ಕರ ಸಮಾಜದ ಒಳಿತಿಗಾಗಿ ಸಮಾನತೆಗಾಗಿ ಕಟ್ಟಿರ್ತಕ್ಕಂಥದ್ದು. ಇದು ಕೇವಲ ಯಾವುದೋ ಒಂದು ರಾಜಕೀಯದಿಂದ ಏನೋ ಒಂದು ಇಂಪ್ರಾಗಬೇಕು, ಒಂದು ಅಭಿವೃದ್ಧಿ ಮಾಡಬೇಕು, ನಾವು ಮುಂದೆ ಬರಬೇಕು ಅಂತ ಅಲ್ಲ. ಇದು ಆ ಥರ ಭಾವನೆ ಇದ್ದಿದ್ರೆ ಇವತ್ತು 100 ಸಂಸ್ಥೆಗಳು ಇರ್ತಿರಲಿಲ್ಲ. ಸಿದ್ದಾರ್ಥ ಶಿಕ್ಷಣ ಸಂಸ್ಥೆ ಶಿಕ್ಷಣ ಮುಖಾಂತರವಾಗಿ ಬೆಳೀತಾ ಹೋಯ್ತೇ ವಿನಃ ಯಾವುದೇ ಇನ್ನೊಂದು ಆಸೆ ಆಕಾಂಕ್ಷೆಗಳಿಗೆ ಒಂದು ಬೇರೆ ಚಟುವಟಿಕೆಗಳಿಗೆ ಇದು ಭಾಗಿಯಾಗಲಿಲ್ಲ. ಆ ಕಾರಣದಿಂದ ನಮ್ಮೆಲ್ಲ ಹೋರಾಟ ಇವತ್ತು ಪರಮೇಶ್ವರ್ ಪರವಾಗಿ ನಾವು ನಿಂತಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸೇಡಿನ ರಾಜಕಾರಣ ನಡೆಸುತ್ತಿದ್ದು ಕಾಂಗ್ರೆಸ್ ವಲಯದಲ್ಲಿ ಹೆಸರು ಗಳಿಸಿದ ಪರಮೇಶ್ವರ್ ಅವರ ನಿವಾಸ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸುತ್ತಿದ್ದು ತೀರಾ ಖಂಡನೀಯವೆಂದು ದಲಿತ ಮುಖಂಡ ಶಿವಾಜಿ ಹೇಳಿದರು. ಜಿ ಪರಮೇಶ್ವರ್ ಅವರು DCM ಆದಾಗಲೂ ಕೂಡ ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲದಂತ ರಾಜಕಾರಣ ಮಾಡಿದ್ದಾರೆ. ಇದೆಲ್ಲ ನಡೀತಾ ಇರೋದು ರಾಜಕೀಯ ಪಿತೂರಿ. ಏನು ಇವಾಗ ಐಟಿ ರೈಡ್ ಆಗ್ತಿರ್ಬೋದು ಅಥವಾ ಇದು ರೈಡ್ಗಳು ಆಗ್ತಾ ಇರ್ಬೋದು, ನ್ಯಾಯಾಂಗವಾಗಿ ನ್ಯಾಯಯುತವಾಗಿ ಮಾಡಬೇಕು ಅಂತ ನಾವು ಕಾನೂನಿಗೆ ಮತ್ತು ಸರ್ಕಾರಕ್ಕೆ ಕೇಳ್ಕೊಂತೀವಿ. ಯಾವುದೇ ರೀತಿ ಅನ್ಯಾಯ ಮತ್ತು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಒತ್ತಡಕ್ಕೋಸ್ಕರ ಐಟಿ ರೈಡ್ ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ನಿಧಿ ಕುಮಾರ್, ದಯಾನಂದ್, JCB ವೆಂಕಟೇಶ್, ಗೋವಿಂದರಾಜು ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು.
ಡಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಸುರೇಶ್ ಗೌಡರ ಅಭಿಮಾನಿಗಳು ಸುರೇಶ್ ಗೌಡರ 54ನೇ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದರು. ಡಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಸುರೇಶ್ ಗೌಡರ ಅಭಿಮಾನಿಗಳು ಸುರೇಶ್ ಗೌಡ ಅವರ 54ನೇ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದರು. ಡಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕರಾದ ಸುರೇಶ್ ಗೌಡರ 54ನೇ ಹುಟ್ಟುಹಬ್ಬವನ್ನ ನೂರಾರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸುರೇಶ್ ಗೌಡರಿಗೆ ಪುಷ್ಪಮಾಲೆ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುರೇಶ್ ಗೌಡ, ದಾಬಸ್ಪೇಟೆಯ ಅಭಿಮಾನಿಗಳು ಉದ್ದಾನೇಶ್ವರ ಸ್ವಾಮೀಜಿಗಳಿಗೆ ಪೂಜೆ ಸಲ್ಲಿಸಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ನಾನು ಶಿವಗಂಗೆಯ ತೋಪಿನ ಗಣಪತಿಗೆ ಪೂಜೆ ಸಲ್ಲಿಸಿ ಮಾರ್ಗಮಧ್ಯೆ ತುಮಕೂರಿಗೆ ತೆರಳುವಾಗ ಅಭಿಮಾನಿಗಳ ಕರೆಗೆ ಸ್ಪಂದಿಸಿ ಈ ಹುಟ್ಟುಹಬ್ಬ ಆಚರಣೆಗೆ ಬಂದಿದ್ದೇನೆ. ನನಗೆ ಯಾವುದೇ ಅಧಿಕಾರ ಇಲ್ಲದಿದ್ದರೂ ಸಹ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ನನ್ನ ಮೇಲಿಟ್ಟಿರುವ ವಿಶ್ವಾಸಕ್ಕೆ ನಾನು ಚಿರಋಣಿ. ಮುಖ್ಯಮಂತ್ರಿಗಳ ಹತ್ತಿರ ಮಾತನಾಡಿ ದಾಬಸ್ಪೇಟೆಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಇಲ್ಲಿನ ಕೈಗಾರಿಕಾ ಪ್ರದೇಶಕ್ಕೂ ಸಹ ನೀರಿನ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಮುಂದಾಗುತ್ತೇನೆ ಎಂದರು. ನಾಯಕರುಗಳು ಮುಖಂಡರುಗಳು ಏನಿದ್ದಾರೆ, ನಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ಇಲ್ಲಿರುವಂತ ಗದಿಗೆಗೆ ಒಂದು ನಮಸ್ಕಾರ ಮಾಡಿ ಕಾರ್ಯಕ್ರಮವನ್ನ ವಿಶೇಷವಾದ ಚಿಕ್ಕದಾಗ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತುಮಕೂರಿಗೆ ಪ್ರಯಾಣ ಮಾಡ್ತಾ ಇದ್ದೆ, ಮತ್ತೆ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಇಲ್ಲಿರುವಂತ ನಾಯಕರುಗಳು ಕಾರ್ಯಕರ್ತರುಗಳು ಬಹಳ ಅಭಿಮಾನದಿಂದ ಕರೆದ್ರು ನಮ್ಮನ್ನು ಬಂದು ಭೇಟಿ ಕೊಡಬೇಕು ಅಂತ. ನಾನು ಯಾವತ್ತೂ ಹುಟ್ಟುಹಬ್ಬ ಆಚರಿಸ್ಕೊಂಡು ಅನುಭವ ಇಲ್ಲ, ಆದರೆ ಕಾರ್ಯಕರ್ತರು ಪ್ರೀತಿಯಿಂದ ಕರೆದಾಗ ನಾನು ಬಂದಿದ್ದೇನೆ. ನಾವು ಹುಟ್ಟುಹಬ್ಬ ಅಂತ ಹೇಳಿದ್ರೆ ಭಗವಂತ ಜನ್ಮ ಕೊಟ್ಟಿದ್ದಾನೆ, ಇನ್ನೊಂದು ಜನ್ಮ ಇರಲ್ಲ. ಆದಷ್ಟು ಶ್ರೇಷ್ಠವಾದ ಕೆಲಸಗಳನ್ನ ಈ ಭೂಮಿ ಮೇಲೆ ಬಿಟ್ಟು ಹೋದಾಗ ಮಾತ್ರ, ನಮ್ಮ ಹೆಜ್ಜೆಗಳನ್ನ ಬಿಟ್ಟು ಹೋದಾಗ ಮಾತ್ರ ಜನ ನಮ್ಮನ್ನು ನೆನೆಸ್ಕೊಳ್ತಾರೆ. ಅಧಿಕಾರ ಇದ್ದಾಗ ಜನ ನೆನೆಸ್ಕೊಳ್ತಾರೆ, ಅಧಿಕಾರ ಇದ್ದಾಗ ಮರೀತಾರೆ. ನಮ್ಗಿವತ್ತೇನು ಅಧಿಕಾರ ಇಲ್ಲ, ಆದರೂ ಕೂಡ ಅಭಿಮಾನದಿಂದ ಕಾರ್ಯಕರ್ತರು ನೋಡಿದಾಗ ಇನ್ನೂ ಹೆಚ್ಚಿನ ಜನದ ಸೇವೆ, ಬಡವರ ಸೇವೆ, ದೀನ ದಲಿತರ ಸೇವೆ ಮಾಡಬೇಕು ಅಂತ ಒಂದು ಪ್ರೋತ್ಸಾಹ ಮತ್ತು ತಿಳಿಮೆಯನ್ನು ತುಂಬುವಂಥ ಕೆಲಸವನ್ನು ಈ ಕಾರ್ಯಕರ್ತರು ಮಾಡಿದ್ದಾರೆ. ಇವರ ಎಲ್ಲ ಕೆಲಸಗಳ ಜೊತೆ ನಾನು ಇರ್ತೇನೆ. ದಾವತ್ಪೇಟೆಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಹತ್ರ ಮಾತಾಡಿ ಈ ಭಾಗದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ಕೊಡುವಂಥದ್ದು, ಮತ್ತು ಹೇಮಾವತಿ ನೀರು ಈ ಕೈಗಾರಿಕೆಗೆ ಕೊಡಬೇಕು ಅಂತೇಳಿ ಭಾಳ ದಿನಗಳಿಂದ ಒತ್ತಾಯ ಇದೆ. ಕೈಗಾರಿಕೆ ನೀರು ಇಲ್ಲಿ ನಮ್ಮ ಮೈದಾಳ ಕೆರೆಯಿಂದ ಯೋಜನೆ ಸ್ಥಗಿತಗೊಂಡಿದೆ, ಮತ್ತು ಎತ್ತಿನ ಹೊಳೆಯಿಂದ ಯೋಜನೆ ಮುಂದಕ್ಕೆ ಹೋಗ್ತಾ ಇದೆ. ನೆಲಮಂಗಲಕ್ಕೆ ನೆಲಮಂಗಲದಿಂದ ನಮ್ಮ ಮಾಗಡಿ ಮಾಗಡಿ ಹತ್ರ ಇರುವಂಥ ತಿಪ್ಪೋನಹಳ್ಳಿ ಕೆರೆಗೆ ಆ ಸಂದರ್ಭದಲ್ಲಿ ಇಲ್ಲಿ ದಾಬಸ್ಪೇಟೆಗೆ ಏನಾದರೂ ನೀರು ಬರ್ಬೋದ ಎತ್ತಿನ ಹೊಳೆ ನೀರು ಅನ್ನೋದು ಕೂಡ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡಿ ನೀರನ್ನು ಕೊಡ್ತಾರೆ. ಈಗಾಗಲೇ ಸೋಮಪುರ ಹೋಬಳಿಯ ಬಿಜೆಪಿಯ ಅಧ್ಯಕ್ಷ ಜಗದೀಶ್ ಚೌಧರಿ, ಗುಪ್ಪಿನಸ್ವಾಮಿ, ಮಹೇಶ್ ಲಿಂಗರಾಜು ಸೇರಿದಂತೆ ಹಲವಾರು ಅಭಿಮಾನಿಗಳು ಸುರೇಶ್ ಗೌಡರಿಗೆ ಹೂಮಾಲೆ ಹಾಕಿ ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಶಿಕ್ಷಣ ಸಂಸ್ಥೆಯ ಮೇಲೆ ಐಟಿ ದಾಳಿ ನಡೆಸಿದ ಕೇಂದ್ರ ರಾಜ್ಯ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದರು. ರಾಜಕೀಯ ಸೇಡಿನ ಗುರಿ ಇಟ್ಟುಕೊಂಡು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ನಡೆಸಿದ್ದನ್ನ ಕಾಂಗ್ರೆಸ್ ಯುವ ಮುಖಂಡ ಇಕ್ಬಾಲ್ ಅಹಮದ್ ಅವರು ತೀವ್ರವಾಗಿ ಖಂಡಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃದತ್ತ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ನಡೆಸಿದ್ದರ ಬಗ್ಗೆ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿ ದಲಿತ ಸಂಸ್ಥೆ ಗುರಿ ಇಟ್ಟುಕೊಂಡು ಈ ದಾಳಿ ಮಾಡಲಾಗಿದೆ ಎಂದರು. ನಾವೆಲ್ಲರೂ ಭಾರತೀಯರು, ಭಾರತೀಯರಿಗೆಲ್ಲರಿಗೂ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರು ಒಂದೇ ಕಾನೂನನ್ನು ತಂದಿದ್ದಾರೆ. ಒಬ್ಬರಿಗೊಂದು ಕಾನೂನು, ಮತ್ತೊಬ್ಬರಿಗೆ ಇನ್ನೊಂದು ಕಾನೂನು, ಯಾಕೆ ಬೇರೆ ವಿದ್ಯಾಸಂಸ್ಥೆಗಳಿಲ್ವ ಕರ್ನಾಟಕದಲ್ಲಿ? ಯಾರು ಅವ್ಯವಹಾರ ನಡೆಸಿಲ್ವ? ಎಲ್ಲ ಕೊಟ್ಟಂತ ಫೀಸ್ ಒಂದೇ ಇದ್ರಲ್ಲಿ ಬೈತಾ ಇದಾರ? ಸಿದ್ಧಾಂತ ಸಂಸ್ಥೆಯನ್ನೇ ಮಾತ್ರ ಗುರಿಯಾಗಿಟ್ಟುಕೊಂಡು ಐಟಿ ದಾಳಿ ಮಾಡಿಸುವಂಥದ್ದು ತುಂಬಾ ಅನ್ಯಾಯವಾದದ್ದು. ಅದು ಒಂದು ದಲಿತ ಸಮುದಾಯಕ್ಕೆ ಸೇರಿದಂತಹ ಒಂದು ವಿದ್ಯಾಸಂಸ್ಥೆ, ಅನೇಕ ಬಡವರನ್ನ ವಿದ್ಯಾದಾನ ಮಾಡಿದಂತಹ ಸಂಸ್ಥೆ. ಶಿಕ್ಷಣ ಭೀಷ್ಮ ಸನ್ಮಾನ್ಯ ದಿವಂಗತ ಗಂಗಾಧರನವರು ಕಟ್ಟಿದಂತಹ ಸಂಸ್ಥೆ ಅವರು. ಕರ್ನಾಟಕದಲ್ಲಿ ಸುಮಾರು ವಿದ್ಯಾಸಂಸ್ಥೆಗಳನ್ನು ಅವರು ಕಟ್ಟಿ ಬಡವರಿಗೆ, ಶೋಷಿತರಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಅಂತಹ ಸಂಸ್ಥೆಗಳನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಸುರಕ್ಷಿತವಾಗಿ ಇಟ್ಟು ಮುಂದೆ ಬರುವಂತಹ ಪೀಳಿಗೆಗೆ ವಿದ್ಯಾದಾನ ಮಾಡುವಂತಹ ಕೆಲಸ ಮಾಡುವಂತಹ ಈ ಸಂದರ್ಭದಲ್ಲಿ ಅಂತವರನ್ನ ಗುರಿಯಾಗಿಟ್ಟುಕೊಂಡು
ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಇಕ್ಬಾಲ್ ಅವರು ತೀವ್ರ ವಾಗ್ದಾಳಿ ನಡೆಸಿದರು. ಯುವ ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ಗೌಡ ಮಾತನಾಡಿ, ಪರಮೇಶ್ವರ್ ಅವರಿಗೆ ಮಾನಸಿಕವಾಗಿ ಕಿರುಕುಳ ನೀಡಿದ್ದನ್ನ ತೀವ್ರವಾಗಿ ಛೇಡಿಸಿದರು. ಪರಮೇಶ್ವರ್ ಅವರನ್ನ ಅಧಿವೇಶನಕ್ಕೆ ಹೋಗುವುದಕ್ಕೂ ಬಿಡದೆ ಕಿರುಕುಳ ನೀಡಿದ ಐಟಿ ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಪ್ರಧಾನಿ ಮೋದಿ ಅವರಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಅವರು ಹೇಳಿದರು. ಪ್ರಮುಖ ಮುಖಂಡರುಗಳ ಮೇಲೆ ಐಟಿ ದಾಳಿ ಇತರೆ ದಾಳಿಗಳು ಅಂತ ಮಾಡಿ ಅವ್ರಿಗೆ ಥ್ರೆಟನ್ ಮಾಡಿ ಯಾರು ಮುಂಚೂಣಿ ಬರಬಾರದು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಮೋದಿ ಹೆಸರು ಹೇಳಿಕೊಂಡು ಹೋಗುತ್ತಿದ್ದ ಯುವ ಜನರೇ ಈಗ ಮೌನಕ್ಕೆ ಶರಣಾಗಿದ್ದಾರೆ ಎಂದರು. ಮುಖಂಡರುಗಳಾದ ಕೆಂಚಮಾರಯ್ಯ, ನಾರಾಯಣಮೂರ್ತಿ, ಕೊಂಡವಾಡಿ ಚಂದ್ರಶೇಖರ್, ಬಾಲಚಂದ್ರ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕೋಲಾರದ ಭಾರ್ಗವ ಕಲಾನಿಕೇತನ ಹಾಗೂ ಬೆಂಗಳೂರಿನ ವಿಕೆಎಂ ಕಲಾವಿದರು ನಗರದ ಚೆನ್ನಯ್ಯ ಶ್ರೀರಂಗ ಮಂದಿರದಲ್ಲಿ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ ಪ್ರದರ್ಶಿಸಿ ಸಾರ್ವಜನಿಕರಿಗೆ ಮೆಚ್ಚುಗೆಗೆ ಪಾತ್ರವಾದರು. ಕೋಲಾರದ ಭಾರ್ಗವ ಕಲಾನಿಕೇತನ ಹಾಗೂ ಬೆಂಗಳೂರಿನ ವಿಕೆಎಂ ಕಲಾವಿದರು ಇಂದು ಕೋಲಾರ ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ಶ್ರೀಕೃಷ್ಣ ಸಂಧಾನ ಎಂಬ ಕನ್ನಡ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟನಾ ಭಾಷಣದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಸೂಲೂರು ಅಂಜನಪ್ಪ ಮಾತನಾಡಿ, ಕಲೆ ಎಂಬುದು ಎಲ್ಲರನ್ನ ಕೈಸಿ ಕರೆಯುತ್ತದೆ, ಆದರೆ ಕೆಲವರಿಗೆ ಮಾತ್ರವೇ ಒಲಿಯುತ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕಲೆಯನ್ನ ಆರಾಧಿಸಬೇಕಾಗಿದೆ, ಪೂಜಿಸಬೇಕಾಗಿದೆ. ಹಾಗಾದಾಗ ಮಾತ್ರವೇ ನಮ್ಮ ಕಲೆಯನ್ನ ಉಳಿಸಿಕೊಳ್ಳಲು ಸಾಧ್ಯ. ಪ್ರತಿಯೊಬ್ಬರು ತಮ್ಮ ಪುರಾತನ ಕಲೆಗಳ ಪ್ರದರ್ಶನ ವಿಶೇಷ ಆಸಕ್ತಿ ತೋರಿದಾಗ ತೆರೆಮರೆಯಲ್ಲಿರುವ ನಾಟಕ ಕಲೆ ಸಾಹಿತ್ಯವನ್ನ ಮತ್ತೆ ತೆರೆಯಲು ತರಬಹುದು ಎಂಬ ಮಹದಾಸೆಯಿಂದ ಭಾರ್ಗವ ಕಲಾನಿಕೇತನ ಹಾಗೂ ಬೆಂಗಳೂರಿನ ವಿಕೆಎಂ ಕಲಾವಿದರು ಇಂದು ಕೃಷ್ಣ ಸಂಧಾನ ಪೌರಾಣಿಕ ನಾಟಕ ಏರ್ಪಡಿಸುತ್ತಿದ್ದಾರೆ. ಇದು ಹೀಗೆ ನಿರಂತರವಾಗಿ ಪ್ರಕ್ರಿಯೆಯಾಗಬೇಕು. ಆಗ ಮಾತ್ರ ಕಲೆಗಳನ್ನ ಉಳಿಸಿಕೊಳ್ಳುವ ಕೆಲಸ ಸುಗಮವಾಗಿ ಆಗಬಹುದು ಎಂದರು. ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ, ಆದರೆ ಕೆಲವರು ಮಾತ್ರ ಆರಿಸಿಕೊಳ್ಳಿ. ಆತ ಆರಿಸಿಕೊಳ್ಳೋದ್ರಲ್ಲಿ ಎಲ್ಲ ಕಲೆ ಇದೆ, ಇವೆಲ್ಲರೂ ಪ್ರತಿಯೊಬ್ಬರಿಗೂ ಹುಟ್ಟಿದಾಗಿಂದ ಕಲೆ ಇದ್ದೇ ಇರ್ತದೆ, ಯಾವುದೋ ಒಂದು ಕಲೆ ಇರ್ತದೆ. ಆದರೆ ಕಲಾವಿದನಾಗಬೇಕಾದ್ರೆ ಕಲಾ ಪ್ರೇಮಿಯಾಗಿರ್ಬೇಕು, ಕಲೆಗಳಿಗೆ ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಗೌರವ ಇರಬೇಕು. ಆದರೆ ನಿಮ್ಮ ಕಲಾವಿದಾಗಲ್ಲ. ಅಂತಹ ಕಲಾವಿದರು ಇವತ್ತು ನಮ್ಮ ಮುಂದೆ ಒಳ್ಳೆ ಸಾಧಕಲ್ಲ ಅಂದ ನಮ್ಮ ಕೃಷ್ಣಾರೆಡ್ಡಿಯವರಿರ್ಬೋದು, ಅಥವಾ ನಮ್ಮ ವಿಜಯಪುರವರಿರ್ಬೋದು, ಅಥವಾ ಚೇತನ್ ಪ್ರಸಾದ್ ಇರ್ಬೋದು. ಇನ್ನ ಪ್ರತಿಯೊಬ್ಬರನ್ನು ಬಹಳ ಈ ಕಲೆಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ಇವತ್ತು ಆ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಇವತ್ತು ಈ ಮಾಧ್ಯಮಗಳು ಸಿನಿಮಾ ಟಿ ವಿ ಮೇಲೆ ಬಂದು ನಾಟಕಗಳು ರುಚಿಸಿ ಹೋಗ್ತಾ ಇದೆ. ಅಂತಹ ಕಾಲದಲ್ಲೂ ಸಹ ಈ ಒಂದು ನಾಟಕವನ್ನು ಏರ್ಪಡಿಸಿ ಧೈರ್ಯ ತಂದು ತಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಈ ನಾಟಕವನ್ನು ಬರೋದು ಮಾಡಿದ್ದಕ್ಕೆ ತಮಗೆಲ್ಲರೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಪ್ರದರ್ಶನಗೊಂಡ ಶ್ರೀಕೃಷ್ಣ ಸಂಧಾನ ನಾಟಕದಲ್ಲಿ ಹತ್ತು ಹಲವು ಕಲಾವಿದರು ಭಾಗವಹಿಸಿ ಯಶಸ್ವಿಯಾದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀರಾಮಯ್ಯ, ಬಿವಿವಿ ಗಿರಿ, ಹಿರಿಯ ನಾಟಕ ಕಲಾವಿದರಾದ ಮುದ್ದೇರಿ ಮುನಿರೆಡ್ಡಿ, ಚೇತನ್ ಪ್ರಸಾದ್ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಆಟೋ ಚಾಲಕರು ಕಡ್ಡಾಯವಾಗಿ ಸಂಚಾರ ನಿಯಮ ಪಾಲಿಸಬೇಕೆಂದು ಸಾರಿಗೆ ಇಲಾಖೆಯ ಬ್ರೇಕ್ ಇನ್ಸ್ಪೆಕ್ಟರ್ ನಾಗರಾಜು ಹೇಳಿದ್ದಾರೆ.
ಆಟೋ ಚಾಲಕರು ಕಡ್ಡಾಯವಾಗಿ ಸಂಚಾರಿ ನಿಯಮ ಪಾಲಿಸಬೇಕು ಅಂತ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಮೋಟಾರು ವಾಹನ ನಿರೀಕ್ಷಕ ನಾಗರಾಜು ತಿಳಿಸಿದರು. ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ನಗರಸಭೆ, ಕಾರ್ಮಿಕ ಇಲಾಖೆ ಹಾಗೂ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಹಯೋಗದಲ್ಲಿ ನಗರಸಭೆಯ ಸಭಾಂಗಣದಲ್ಲಿ ನಡೆದ ವಾಹನ ಕಾಯ್ದೆ ಜಾಗೃತಿ ಸಭೆಯಲ್ಲಿ ಮಾತನಾಡಿದರು. ಆಟೋ ಚಾಲಕರು ನಿಯಮ ಪಾಲಿಸದಿದ್ದರೆ ದುಡಿದ ಹಣವನ್ನೆಲ್ಲ ದಂಡಕ್ಕೆ ಪಾವತಿಸಬೇಕಾಗುತ್ತದೆ ಎಂದರು. ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ, ನಿಯಮ ಉಲ್ಲಂಘಿಸುವವರಿಗೆ ಪೊಲೀಸ್ ಇಲಾಖೆ ಸಾಕಷ್ಟು ದಿನಗಳಿಂದ ಎಚ್ಚರಿಕೆಯನ್ನು ನೀಡಿ ಜಾಗೃತಿ ಮೂಡಿಸುತ್ತಿದೆ. ನೂತನ ವಾಹನ ಕಾಯ್ದೆ ಜಾರಿಗೆ ಬಂದಿರುವುದರಿಂದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ ಎಂದರು. ಅಗಲತ್ತ ದುಡಿದ್ರೆ 500 ರೂಪಾಯಿ ದುಡಿಯಕ್ಕಾಗಲ್ಲ. ಒಂದು ಫೈನ್ ಹಾಕಿದ್ರೆ 500 ರೂಪಾಯಿ ತಲೆ ಮೇಲೆ ಬಿತ್ತದೆ, ಕಷ್ಟ ಇದನ್ನ ನಡೆಸೋದು. ಅದಕ್ಕೋಸ್ಕರ ಇವಾಗೆಲ್ಲ ಸುಪ್ರೀಂ ಕೋರ್ಟ್ ಅದೇ ಜೊತೆ ಎಲ್ಲ ಸಂಚಾರಿ ಇದಕ್ಕೆ ಕಾಯ್ದೆಗಳು ಜಾಸ್ತಿ ಆಗಿದೆ. ಫೈನ್ಸ್ ಎಲ್ಲ ಹೇಳುತ್ತೆ, ಅದ್ರ ಪ್ರಕಾರ ನೀವೆಲ್ಲ ರಿಕಾರ್ಡ್ಸು ಕರೆಕ್ಟ್ ಆಗಿರ್ಬೇಕು. ಮೊದಲೇನು ಟಿ ಎಲ್ ಎಂಥ ಟಿ ಎಲ್ ಅಂದ್ರೆ ಎಲ್ಲ ಐವರು ಆಗ್ತಾ ಇದ್ವ, ಇವಾಗ 5,000 ರೂಪಾಯಿ ಆಗಿದೆ. ಅದಕ್ಕೋಸ್ಕರ ಎಲ್ಲ ದಯವಿಟ್ಟು ರಿಕಾರ್ಡ್ಸ್ ಎಲ್ಲ ಕ್ಲೀನ್ ಆಗಿಟ್ಕೊಳ್ಳಿ. ನೀವೇ ಕ್ಲೀನ್ ಆಗಿಟ್ಕೊಂಡಿದ್ರೆ ನೀವು ಅಪ್ಸೆಂಟ್ಗೆ ಒಂದು ತಿಂಗಳ ಟೈಮ್ ಕರೆಕ್ಟ್ ಕೊಡ್ತೀವಿ. ಅದು ಅಷ್ಟಲ್ಲೇ ನೀವೆಲ್ಲ ಕರೆಕ್ಟ್ ಆಗಿಟ್ಕೊಳ್ಳಿ. ಒಂದೇ ತಿಂಗಳಿಂದ ಆಚೆ ಇನ್ನೇ ಫಾರಮು ಕೊಟ್ಟು ಇನ್ನೇ ಮಾರ್ಕ್ ಹಾಕ್ತೀವಿ. ಇಂಥವ್ರಿಗೆ ಇನ್ನೂ ಮಾರ್ಕ್ ಮಾಡಿದ್ರು 500 ರೂಪಾಯಿ. ಅದಕ್ಕೋಸ್ಕರ ಎಲ್ಲರೂ ಕಡ್ಡಾಯವಾಗಿ ಇನ್ನೇ ಮಾರ್ಕ್ ಮಾಡ್ತೀವಿ. ಎಲ್ಲ ರಿಕಾರ್ಡ್ಸ್ ಕರೆಕ್ಟ್ ಆಗಿಟ್ಕೊಳ್ಳಿ. ಏನೇನು ಮಸಾಲೆ ಮಾಡ್ಕೋಬೇಕಂದ್ರೆ 20 ದಿವಸದ ಒಳಗಡೆ ಕ್ಲೀನ್ ಆಗಿ ಎಲ್ಲ ಚೇಂಜ್ ಮಾಡ್ಕೊಳ್ಳಿ. ನಗರಸಭೆ ಪೌರಾಯುಕ್ತ ಎಚ್ ಎ ಹರೀಶ್ ಮಾತನಾಡಿ, ನಗರದಲ್ಲಿ IDSMT ಹಣದಿಂದ ಆಟೋ ಚಾಲಕರಿಗೆ ಆಟೋ ನಿಲ್ದಾಣ ಮಾಡಿಕೊಡಲಾಗಿದೆ. ಚಾಲಕರು ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ಸೂಚಿಸಿದರು. ನಮ್ಮ ಆಟೋ ರಿಕ್ಷಾ ವಾಹನಗಳಿಗೆ ನಾವು ಬಿಲ್ಡಿಂಗ್ ಎಲ್ಲ 10-15-20 ವರ್ಷಗಳಿಂದ ಇಟ್ಕೊಳ್ಳೋಣ. ವಾಹನವನ್ನು ಓಡಿಸಿಕೊಂಡು ಹೋಗ್ತಿರ್ಬೇಕಂದ್ರೆ ರೈಟ್ ಸೈಡ್ ಸಿಗ್ನಲ್ ಯಾವ ತರ ಕೊಡ್ತಿದ್ವಿ ನಾವು ಆಟೋ ರಿಕ್ಷಾದಿಂದ ಆಚೆ ಎಲ್ಲಾದ್ರೂ ಚೆನ್ನಾಗಿ ಎಸಿ ಗಾಡಿಗೆ ಬಂದ್ಮೇಲೆ ಪವರ್ ಸ್ಟೇರಿಂಗ್ ಎಸಿ ಗಾಡಿ ಬಂದ್ಮೇಲೆ ಸ್ಟೇರಿಂಗ್ ಎಲ್ಲ ಕ್ಲಾಸ್ ಲಾಕ್ ಆಗಿರುತ್ತೆ. ಅವಾಗ ಯಾವತ್ತೇ ಸಿಗ್ನಲ್ ಕೊಡೋದು ನಾನೇ ವೈಜ್ಞಾನಿಕ ಇಂಡಿಕೇಟರ್ ಸಿಗ್ನಲ್ ಹೆಂಗ್ ಕೊಡ್ತೀವಿ ನಾವು ಅದು ವೈಜ್ಞಾನಿಕ. ಹಿಂದಿನ ಹಳೆ ಕಾಲದಲ್ಲಿ ಪದ್ಧತಿ ಕೈ ತೋರಿಸೋದು, ಇವಾಗ ಕೈ ತೋರಿಸಿದ್ರೆ ಕೈ ಎಲ್ಲರಾಗಿರುತ್ತೆ. ಭಾರತ ದೇಶ ಮುಂದುವರೆದ ದೇಶಗಳಲ್ಲಿ ಗಾಡಿ ಸ್ಟಾರ್ಟ್ ಆದ್ರೆ ಹೋಗೋದೆ 100 ಕಿಲೋಮೀಟರ್ ಮೇಲೆ ರಸ್ತೆಗಳು 100-150-200-250 ಕಿಲೋಮೀಟರ್ ಮೇಲೆ ಸ್ಪೀಡ್ ಆಗಿ ರಸ್ತೆಗಳಲ್ಲಿ ಓಡ್ತಾ ಇರ್ತದೆ. ನಮ್ಮ ರಸ್ತೆಗಳಿಂದ 100 ಕಿಲೋಮೀಟರ್ ದಾಟಿಲ್ಲ, ಅದು ಏನೋ ಚತುಷ್ಪಥ. ಈ ಸಂದರ್ಭದಲ್ಲಿ ರಾಜ್ಯ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುರೇಶ್ ಕುಮಾರ್, ತಾಲೂಕು ಘಟಕದ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಶಬೀರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ MR ಲೋಕೇಶ್ ಮತ್ತಿತರರು ಭಾಗವಹಿಸಿದರು. ಚಿಂತಾಮಣಿಯಲ್ಲಿ ಬಸ್ಸುಗಳ ಕೊರತೆಯಿಂದ ಪ್ರಯಾಣಿಕರು ಬಸ್ಸುಗಳಿಗೆ ಮುಗಿಬಿದ್ದಿದ್ದರು. ಸಾರಿಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಈ ಬಸ್ಸುಗಳಲ್ಲಿ ಪ್ರತಿದಿನ ಇದೇ ರೀತಿಯ ನೂಕು ನುಗ್ಗಲು ಇರುತ್ತದೆ. ಸಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಪ್ರತಿದಿನ ಈ ರೀತಿ ರಶ್ ಆಗುತ್ತಿದೆ. ಈ ತರಹದ ಒಂದು ದೃಶ್ಯಗಳು ಚಿಂತಾಮಣಿ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕಂಡುಬಂದವು. ದಿನನಿತ್ಯ ಈ ಬಸ್ಸುಗಳಲ್ಲಿ ಹಿರಿಯರು, ಮಕ್ಕಳು, ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು, ಕಾರ್ಮಿಕರು, ವಿವಿಧ ಇಲಾಖೆಗಳ ಸಿಬ್ಬಂದಿ ವರ್ಗ ಹಾಗೂ ಅಧಿಕಾರಿಗಳು ಪ್ರಯಾಣಿಸುತ್ತಾರೆ. ಸಾರಿಗೆ ಅಧಿಕಾರಿಗಳ ವೈಫಲ್ಯದಿಂದ ಗಂಟೆಗಳ ಕಾಲ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸುಗಳಿಗಾಗಿ ಕಾಯಬೇಕಾಗಿರುವ ಪರಿಸ್ಥಿತಿ ಬಂದಿದೆ. ಇದರಿಂದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ತೆರಳದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬೇರೆ ಯಾವುದೇ ದಾರಿ ಇಲ್ಲದೆ ಇಂತಹ ರಶ್ ಇರುವಂತಹ ಬಸ್ಸುಗಳಲ್ಲಿ ತಮ್ಮ ಪ್ರಾಣಗಳನ್ನು ಅಡವಿಟ್ಟು ಪ್ರಯಾಣಿಸುವ ಸ್ಥಿತಿ ಬಂದಿದೆ. ಒಂದು ಬಸ್ಸು ಕನಿಷ್ಠ 70-80 ಪ್ರಯಾಣಿಕರು ತುಂಬಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಆದರೆ ಇಲ್ಲಿ ಸುಮಾರು 150 ಪ್ರಯಾಣಿಕರನ್ನ ಕುರಿಗಳ ರೀತಿ ತುಂಬಿಸಿಕೊಂಡು ಪ್ರಯಾಣಿಕರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಇಲ್ಲಿ ಏನಾದರೂ ಅನಾಹುತ ಸಂಭವಿಸಿದರೆ ಇದಕ್ಕೆ ಸಾರಿಗೆ ಅಧಿಕಾರಿಗಳು ಹೊಣೆ ಹಾಕ್ತಾರಾ? ಈ ಸಮಸ್ಯೆಯ ಬಗ್ಗೆ ಹಲವು ಬಾರಿ ಚಿಂತಾಮಣಿಯ ಡಿಪೋ ಮ್ಯಾನೇಜರ್ ಅವರ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಕ್ರಮವನ್ನ ಅವರು ಕೈಗೊಂಡಿಲ್ಲ. ಚಿಂತಾಮಣಿಯ ಡಿಪೋದಲ್ಲಿ ಬಸ್ಸುಗಳ ಕೊರತೆ ಇದ್ದರೆ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಸರಿಯಾದ ಸಮಯಕ್ಕೆ ಬಸ್ಸುಗಳ ನಿಯೋಜನೆ ಮಾಡಿ.
ಇಲ್ಲವಾದಲ್ಲಿ ಇಡೀ ವಿದ್ಯಾರ್ಥಿ ಸಮೂಹ ಸಾರಿಗೆ ಡಿಪೋಗೆ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಉಗ್ರವಾದಂತಹ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಗುತ್ತಿಗೆದಾರರಿಗೆ ಕಿರುಕುಳ ನೀಡುತ್ತಿರುವ ಡಾಬಸ್ಪೇಟೆಯ ಬೆಸ್ಕಾಂ ಎಐ ಅರಸುರಾಜರನ್ನು ವಜಾಗೊಳಿಸುವಂತೆ ತಾಲೂಕು ಗುತ್ತಿಗೆದಾರರು ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟಿಸಿದರು. ಡಾಬಸ್ಪೇಟೆಯ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅರಸುರಾಜನನ್ನ ಕೂಡಲೇ ವಜಾ ಮಾಡುವಂತೆ ಆಗ್ರಹಿಸಿ ತಾಲೂಕು ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಬೆಸ್ಕಾಂ ಇಲಾಖೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಡಾಬಸ್ಪೇಟೆಯಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಕೆಲಸ ನಿರ್ವಹಿಸುತ್ತಿರುವ ಅರಸುರಾಜ್ ಕೆಲಸಕ್ಕೆ ಸರಿಯಾಗಿ ಬರದೆ ಗುತ್ತಿಗೆದಾರರಿಗೆ ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದು ಅನಾವಶ್ಯಕವಾಗಿ ಜಗಳ ತೆಗೆದು ತಿಂಗಳಲ್ಲಿ 15 ದಿನ ಮಾತ್ರ ಕೆಲಸಕ್ಕೆ ಹಾಜರಾಗಿ ಇನ್ನುಳಿದ ದಿನಗಳಿಗೆ ಹಳೆಯ ಮೆಡಿಕಲ್ ಸರ್ಟಿಫಿಕೇಟ್ ತೋರಿಸುತ್ತಿದ್ದು ಕರ್ತವ್ಯ ನಿರ್ವಹಣೆ ವೇಳೆಯಲ್ಲಿ ಮದ್ಯ ಸೇವನೆ ಮಾಡಿಯೇ ಸರ್ಕಾರಿ ಕುರ್ಚಿಯಲ್ಲಿ ಕುಳಿತು ಸಿಬ್ಬಂದಿಗಳಿಗೆ ಇಲ್ಲಸಲ್ಲದ ಕಾಟ ಕೊಡುತ್ತಿದ್ದಾರೆ. ಈಗಾಗಲೇ 35 ಬಾರಿ ಕರ್ತವ್ಯ ಲೋಪದಲ್ಲಿ ವರ್ಗಾವಣೆಗೊಂಡು ನೆಲಮಂಗಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಲೋಕಾಯುಕ್ತ ಬಲಿಗೂ ಸಹ ಬಿದ್ದು ಇದೀಗ ಡಾಬಸ್ಪೇಟೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಹಳೆಯ ಚಾಳಿ ಬಿಡದೆ ಗುತ್ತಿಗೆದಾರರು ಹಾಗೂ ರೈತರಿಂದ ದೊಡ್ಡ ಮೊತ್ತದ ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ. ಇದರನ್ನು ಕೂಡಲೇ ಕೆಲಸದಿಂದ ವಜಾ ಮಾಡುವಂತೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣ ಆರೋಪಿಸಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಬೆಸ್ಕಾಂ ಇಲಾಖೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಅಧಿಕಾರಿಗಳಾದ ಗಂಗರಾಜು ಹಾಗೂ ರಮೇಶ್ ರವರಿಗೆ ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಹಿಂದೆಯೂ ಸಹ ಹಲವಾರು ಬಾರಿ ನಿಮಗೆ ಇಲ್ಲಿನ ಅರಸುರಾಜ್ ಬಗ್ಗೆ ಪ್ರತ್ಯಕ್ಷ ವಿಡಿಯೋಗಳನ್ನು ತೋರಿಸಿ ಮನವಿ ಮಾಡಿದ್ದರೂ ಸಹ ಆತನ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಹೀಗೆ ಮುಂದುವರೆದರೆ ಬೆಸ್ಕಾಂ ಕಚೇರಿಗೆ ಬೀಗ ಹಿಡಿದು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದಾಗ ಕೂಡಲೇ ಎಚ್ಚೆತ್ತ ಇಂಜಿನಿಯರ್ಗಳು ಮುಖಂಡರ ಮನವೊಲಿಸಿ ಈಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈತನ ರಾದ್ಧಾಂತವನ್ನೆಲ್ಲ ತಿಳಿ ಹೇಳಿ ಕೆಲಸದಿಂದ ವಜಾ ಮಾಡುವಂತೆ ಶಿಫಾರಸು ಮಾಡುತ್ತೇವೆಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಟ್ಟರು. ಈ ವೇಳೆಯಲ್ಲಿ ಮಾತನಾಡಿದ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಈತ ತಮ್ಮ ಗುತ್ತಿಗೆದಾರರಿಂದ ಲಕ್ಷಾಂತರ ರೂಪಾಯಿಗಳ ಲೂಟಿ ಮಾಡುವುದಲ್ಲದೆ ಮದ್ಯ ಸೇವನೆ ಮಾಡಿ ಕೆಲಸಕ್ಕೆ ಬರುತ್ತಾನೆ. ಈ ಎಲ್ಲಾ ಕಾರಣಗಳಿಂದ ಮೇಲಾಧಿಕಾರಿಗಳು ಈತನನ್ನು ವಜಾ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದರು. ಇಷ್ಟಪಡ್ತೀನಿ ಕೆಪಿಯಲ್ಲಿ, ಯಾಕೆಂದ್ರೆ ನಮಗೆ ಹಳೆಯ ಅಣಬ್ರವರು ನಮ್ಮ ಅರಸರಾಜ್ ಸಾಹೇಬರು ಸುಮಾರು ನಾವು ಸಹ ಅವ್ರ ಜೊತೆ ಸೇರ್ಕೊಂಡು ಸುಮಾರು ಬುದ್ಧಿ ಹೇಳಿದ್ವಿ ನಾವು, ಬೇಡ ಸರ್ ಹಿಂಗೆ ಒಳ್ಳೆ ಜಾಗ ಬಂದಿದ್ದೀರಾ ಒಳ್ಳೆ ಜನಸೇವೆ ಮಾಡಿ ಅಂತ ಹೇಳಿದ್ವಿ. ಆದರೂ ಅವರು ವರ್ಷದಲ್ಲಿ 6 ತಿಂಗಳು ಡ್ಯೂಟಿ, 6 ತಿಂಗಳು ಮನೇಲಿರ್ತಾರೆ. ಅದರಿಂದ ಅವ್ರನ್ನ ನಾವು ಎಲ್ಲ ಗುತ್ತಿಗೆದಾರರು ಮತ್ತು ನಾಗರಿಕರು ನಮ್ಮ ಲೀಡರ್ಗಳ ಜೊತೆ ಸೇರಿ ನಾವು ಈ ಜಾಗದಲ್ಲೇ ಇರೋದು ಬೇಡ, ಬೇರೆ ಕಡೆ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಅನ್ನು ಮಾಡಿ ಇಲ್ಲ ಸಸ್ಪೆಂಡ್ ಅನ್ನು ಮಾಡಲಿ, ಈ ಜಾಗಕ್ಕೆ ನಮಗೆ ಬೇಡ ಅಂತೇಳಿ ಒಂದು ಒತ್ತಾಯ ಇದ್ಮೇಲೆ ಬೆಳಿಗ್ಗೆ ನಾವೆಲ್ಲ ಸೇರ್ಕೊಂಡು ನಮ್ಮ ಲೀಡರ್ಗಳಿಗೆ ಹೇಳಿ ನಾವು ಇಲ್ಲೊಂದು ಸಭೆ ಸೇರಿ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ದೋಸ್ಬಿಡೆ ಬೇಡ, ಅವರೆಲ್ಲಾದರೂ ಆ ಕಡೆ ಇಲ್ಲ ಅಂದರೆ ಇದನ್ನೇನಾದರೂ ಅವರು ಸ್ಟೆಪ್ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ಇದನ್ನು ಉಗ್ರವಾಗಿ ಶಾಸಕರ ನೇತೃತ್ವದಲ್ಲಿ ನಮ್ಮೆಲ್ಲ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲಲ್ಲಿ ಪಕ್ಷಾತೀತವಾಗಿ ಎಲ್ಲರನ್ನು ಸೇರಿಸ್ಕೊಂಡು ನಾವು ಉಗ್ರ ಪ್ರತಿಭಟನೆ ಮಾಡೋಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಸರ್, ಈಗಾಗಲೇ 35 ಬಾರಿ ಅವ್ರು ಇದಾಗಿದ್ದಾರೆ ಮತ್ತೆ ಒಂದ್ ಬಾರಿ ಲೋಕಾಯುಕ್ತಕ್ಕೆ ಸಿಗಾಕೊಂಡಿದ್ದಾರೆ, ಆದ್ರೂ ಈ ತರ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಧಿಕಾರಿಗಳು ಯಾವ್ದು ಒತ್ತಡಕ್ಕೆ ಸಿಗಕಂತ ಗೊತ್ತಿಲ್ಲ. ಈಗ ನಮ್ ಇರ್ತಕ್ಕಂತ ಕಾರ್ಯನಿರ್ವಾಹಕ ಅಭಿಯಂತರು ಮತ್ತು ಅಧೀಕ್ಷಕ ಇಂಜಿನಿಯರ್ ಇಬ್ರು ರಿಪೋರ್ಟ್ ನಾಳೆ 4 ಸರಿ ಮಾಡಿದ್ದಾರೆ, ಇದಾಗಲೇ 5ನೇ ಸರಿ ರಿಪೋರ್ಟ್ ಇವತ್ತು ಹೋಗಿದೆ. ಅದು ನಾವು ಇದನ್ನ ಫೈನಲ್ ಜಡ್ಜ್ಮೆಂಟ್ ಅಂತ ತಿಳ್ಕೊಂಡಿದ್ದೀವಿ. ಇದಕ್ಕೇನಾದ್ರು ಮಾಡಲಿಲ್ಲ ಅಂತ ಇದೇ ಜಾಗದಲ್ಲಿ ಶಾಮ್ಯನ ಇದೇ ಲೀಡರ್ ನೇತೃತ್ವದಲ್ಲಿ ಎಲ್ಲರೂ DT MD ಎಲ್ಲ ಬರಬೇಕು, ಆರದ ಒಂದು ಉಗ್ರ ಹೋರಾಟ ಮಾಡೋಕ್ಕೆ ನಾವು ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀವಿ. ಮಂಜುನಾಥ್, ತಾಲೂಕು ಅಧ್ಯಕ್ಷ ನೆಲಮಂಗಲ. ನಂತರ ಮಾತನಾಡಿದ ಸ್ಥಳೀಯ ಮುಖಂಡ ಜಗದೀಶ್ ಚೌಧರಿ, ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಉಳಿದ ಅಧಿಕಾರಿಗಳಿಗೂ ಸಹ ಬೆಲೆ ಇಲ್ಲದಂತಾಗಿದೆ. ಬೆಸ್ಕಾಂ ಇಲಾಖೆ ಈತ 35 ಕರ್ತವ್ಯ ಲೋಪದಡಿ ವರ್ಗಾವಣೆಯಾಗಿ 1 ಬಾರಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಲಂಚ ಸ್ವೀಕರಿಸುವಾಗ ಸಿಕ್ಕಿಬಿದ್ದಿದ್ದರೂ ಬೆಸ್ಕಾಂ ಮೇಲಾಧಿಕಾರಿಗಳು ಈತನ ವಿರುದ್ಧ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದಿರುವುದು ವಿಪರ್ಯಾಸದ ಸಂಗತಿ. ಈತನ ಲಂಚ ಭಾಗತನ ಹಾಗೂ ಬೇಜವಾಬ್ದಾರಿಯಿಂದ ಸೋಂಪುರ ಭಾಗದ ರೈತರು ಕಂಗೆಟ್ಟಿದ್ದಾರೆ. ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಕೂಡಲೇ ಇವೆಲ್ಲವನ್ನು ಗಮನಿಸಿ ಈತನ ಜಾಗಕ್ಕೆ ಸೂಕ್ತ ಅಧಿಕಾರಿಯನ್ನ ನೇಮಿಸಿ ರೈತರಿಗೆ ಉಪಯೋಗ ಮಾಡಿಕೊಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಸ್ಥಳೀಯ ಮುಖಂಡರುಗಳು ಪಕ್ಷ ಭೇದ ಮರೆತು ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದು ಎಚ್ಚರಿಸಿದರು. ನಾಳೆ 35-40 ಕಂಪ್ಲೇಂಟ್ ಇರೋದ್ರಿಂದ 35 ಬಾರಿ ಅವ್ರು ಸಸ್ಪೆಂಡ್ ಆಗಬಹುದು ಅಂತಂದ್ರೆ ಅವ್ರ ಕೆಲಸದಲ್ಲಿ ಯಾವ ರೀತಿ ಅಂತೊಂದು ತಮ್ಮದು ಇಂಡಸ್ಟ್ರಿಗಳು ನಮ್ಮಲ್ಲಿ ಒತ್ತು ಬೆಳೀತಕ್ಕಂಥ ಒಂದು ವ್ಯವಸ್ಥೆ ನಮ್ಮಗಳಿಗೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ, ಅವ್ರು ಬೇಕಾಗಿಲ್ಲ ಅಂತಕ್ಕಂಥ MLAಗಳು ಬಂದು ತಂದಿದ್ದೀವಿ ಮತ್ತು ಈಗ ಅಧಿಕಾರಿಗಳು ಬಂದು ತಂದಿದ್ದೀವಿ. ಅಧಿಕಾರಿಗಳು ಕೂಡ ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಅವ್ರನ್ನ ಹೊರಗಡೆ ಮಾಡ್ತೀವಿ ಅಂತ ಹೇಳಿದ್ರೆ, ಬಟ್ ಆತ ಎಲ್ಲೇ ಕೆಲಸ ಮಾಡಲಿ, ಬಟ್ ಈ ಥರ ಸಾಮಾಜಿಕ ವ್ಯವಸ್ಥೆ ಇರ್ತಕ್ಕಂಥವ್ರು ಈ
ಈ ಮಟ್ಟಕ್ಕೆ ಇಳಿದು ಈ ಥರ ಕೆಲಸ ಮಾಡ್ತಾನೆ ಅಂದರೆ ಅಂತ ಅವಶ್ಯಕತೆ ಇಲ್ಲೂ ಕೂಡ ಇರಲ್ಲ ಅನಿಸ್ತದೆ. ಬಟ್ ಇಲ್ಲಂತೂ ನಮ್ಗೆ ಅವಶ್ಯಕತೆ ಅದಿಲ್ಲ, ಅದನ್ನು ಏನು ಅಧಿಕಾರಿಗಳು ಮಾತು ಕೊಟ್ಟವ್ರೆ ಅದರಂತೆ ಅವ್ರನ್ನ ಸಸ್ಪೆಂಡ್ ಮಾಡೋದು ನಮ್ಮಲ್ಲಿಂದ ತೆಗೆದಾಕ್ಬೇಕು ಫಸ್ಟು. ಒಬ್ಬನ ಯಾರನ್ನು ಒಳ್ಳೆಯಲ್ಲಿ ಹಾಕಿ ಇಲ್ಲಿ ಇಂಡಸ್ಟ್ರಿ ಎಲ್ಲ ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ ವಿದ್ಯುತ್ ಅಭಾವ ಜಾಸ್ತಿ ಕರೆಂಟಿಂದು ಜಾಸ್ತಿ ಸಮಸ್ಯೆ ಬರೋದಂಗೆ ನಡ್ಕೊಂಡು ಹೋಗುವಂಥ ಒಬ್ಬ ಲೀಡರ್ನ ಒಬ್ಬ ವ್ಯಕ್ತಿನ ತಮ್ಮಲ್ಲಿ ಹಾಕ್ಬೇಕು ಅಂತೇಳಿ ನಾವು ಹೇಳ್ತೇವೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ, ತಾಲೂಕು ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಯೋಗಾನಂದ್, ನಾಗರಾಜು, ಕೃಷ್ಣಮೂರ್ತಿ, ಮಾರಯ್ಯ, ಮುಖಂಡರಾದ ಬರ್ಗೇನಹಳ್ಳಿ ಪುಟ್ಟಗಂಗಯ್ಯ, ಭಾರತೀಪುರ ಶ್ರೀನಿವಾಸ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್